ನಟ ದರ್ಶನ್ ಗೆ ಧೋಖಾ ಮಾಡಿದ ಯಾರು ಅರುಣಾ ಕುಮಾರಿಯನ್ನ ಚೂಬಿಟ್ಟಿದ್ಯಾ ತನಿಖೆಯ ವೇಳೆ ಅರುಣಾ ಕುಮಾರಿ ಸ್ಫೋಟಕ ಹೇಳಿಕೆ ಈ ಪ್ರಕರಣದಲ್ಲಿ ಅರುಣಾ ಕುಮಾರಿಯ ಹಿಂದೆ ಯಾರಿದ್ದಾರೆ ತನಿಖೆಯ ವೇಳೆ ಅರುಣಾ ಕುಮಾರಿ ಕೊಟ್ಟಂತಹ ಹೇಳಿಕೆ ಏನು ಸ್ಫೋಟಕ ಹೇಳಿಕೆ अरुणा कुमारी बळसिकोंडु यारु वंचनेयन्नु होरटिद्दु एशियानेट सुवर्ण न्यूज नल्ली तनिखेय इंचिंचु माहिति अरुणा कुमारी यारु नकली म्यानेजर वेष हाकिद्याके दर्शन गे अरुणा कुमारी परिचय इत्त यारु ई वंचनेय प्लान माडिद्दु नकली बैंक म्यानेजर अरुणा कुमारी यार हेळिके प्रकार नडकोंडु नकली म्यानेजर वेष हाकिद याके अरुणा कुमारी कोट्टंतह स्फोटक हेळिकेयादरु एनु कुतूहल मूडिस्ता इदे ई प्रकरण क्षण क्षणक्कू होस विचारगळु बेळकिगे बर्ता इद्दु एशियानेट सुवर्ण न्यूज नल्ली तनिखेय इंचिंचु माहिति दर्शन हेसरल्लि वंचने यत्न माडोदक्के होरटिद्दु यारु आरोपि अरुणा कुमारी ई प्लान माडिद्र अवर हिंदे यारिद्दारे नकली म्यानेजर वेष हाकिद्दु याके अरुणा कुमारी आकेगे दर्शन परिचय इत्त इदेल्लदर हिंदे यारिद्दारे तनिखे वेले निर्मापक उमापति बायबिट्ट अरुणा कुमारी उमापति कॉन्टैक्ट नान यावदे बैंक न एम्प्लॉयी अल्ला इतु अरुणा कुमारी हेलिके उमापति बायबिट्टिद्दारे अरुणा कुमारी तनिखे वे अरुणा कुमारी स्फोटक उमापति कॉन्टैक्ट नान यावदे बैंक उद्योगी अल्ल नानु केल बैंक लोन कोडिसुवा ननगे नकली आईडी कार्ड कोट्टु कळुहिसिद्रु ಹೀಗಾಗುತ್ತೆ ಅಂತ ನಾನು ಅಂದುಕೊಂಡೇ ಇರಲಿಲ್ಲ ಅಂದಿದ್ದಾರೆ ಅರುಣಾ ಕುಮಾರ್ ಸುವರ್ಣ ನ್ಯೂಸ್ ನಲ್ಲಿ ಇಂಚಿಂಚು ಮಾಹಿತಿ ತನಿಖೆ ವೇಳೆ ಬಾಯಿ ಬಿಟ್ಟಿದ್ದಾರೆ ಅರುಣಾ ಕುಮಾರಿ ಬೆಂಗಳೂರು ನಿವಾಸಿ ನಾನು ಪಿಯುಸಿ ಓದಿದ್ದೀನಿ ಅಂತ ಅರುಣಾ ಮಾಹಿತಿಯನ್ನು ಕೊಟ್ಟಿದ ನಾನು ಯಾವುದೇ ಬ್ಯಾಂಕ್ ಎಂಪ್ಲಾಯಿ ಅಲ್ಲ लोन कोडिसो केलस माड्तिद्दे फोर्जरी केस के ट्विस्ट सिक्ता इदे अरुणा कुमारी हेळिकेयिंद नानु बेंगळूरु निवासी पियुसी ओदिदीनि अंत अरुणा माहितियन्न कोट्टिद्दारे नानु यावदे बैंक उद्योगी अल्ल लोन कोडिसो केलस माड्तिद्दे अन्नक्के नकली आईडी कार्ड कोट्टु नन्न कळसिद्रु ಉಮಾಪತಿಯವರೇ ನನ್ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಇದು ಅರುಣಾ ಕುಮಾರಿ ಹೇಳಿಕೆ ಹಾಗಿದ್ರೆ ಯಾರು ದೋಖಾ ಮಾಡಿದ್ದು ನಟ ದರ್ಶನ್ ಈ ಫೋರ್ಜರಿ ಕೇಸ್ ಗೆ ಬಹಳ ದೊಡ್ಡ ಟ್ವಿಸ್ಟ್ ಸಿಗ್ತಾ ಇದೆ ತನಿಖೆ ವೇಳೆ ಅರುಣಾ ಕುಮಾರಿ ಕೊಟ್ಟಂತಹ ಹೇಳಿಕೆ कुतूहल मूडिस्ता इदे ई दोखा माडिद यारु अनु पोलीसर मुंदे इंचिंचु माहिति बिच्चिट्टिद्दारे अरुणा कुमारी नकली बैंक मैनेजर वेष धरिसि
ಯಾಕೆ ದೋಖ ಮಾಡೋದಕ್ಕೆ ಹೋದು ಅರುಣಾ ಕುಮಾರಿ? ಈಕೆ ಹಿಂದೆ ಯಾರಿದ್ದಾರೆ? ಈಕೆ ಪೊಲೀಸರ ಎದುರು ಕೊಟ್ಟಂತಹ ಹೇಳಿಕೆ ಮತ್ತಷ್ಟು ಟ್ವಿಸ್ಟ್ ಕೊಡ್ತಾ ಇದೆ ಈ ಪ್ರಕರಣಕ್ಕೆ. ಏನಿಂಚು ಮಾಹಿತಿಯನ್ನ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಿಮ್ಮೆದುರಿಗೆ ಇಡ್ತಾ ಇದೆ. ಈ ಪ್ರಕರಣದ ಅಸಲಿ ಸತ್ಯ ಏನು? ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡುತ್ತಾರೆ ನಮ್ಮ ರಿಪೋರ್ಟರ್ ಮಧು. ಈಗ ಸಂಪರ್ಕದಲ್ಲಿದ್ದಾರೆ ಮಧು. ವೆರಿ ಇಂಟ್ರೆಸ್ಟಿಂಗ್ ಪ್ರಕರಣ, ಕ್ಷಣ ಕ್ಷಣಕ್ಕೂ ಕೂಡ ತಿರುವು ಪಡೆದುಕೊಳ್ತಾ ಇದೆ. ಆದ್ರೆ ಈಗ ಅರುಣಾ ಕುಮಾರಿ ಕೊಟ್ಟಂತಹ ಹೇಳಿಕೆ ಇದು ಏನನ್ನ ಸೂಚಿಸ್ತಾ ಇದೆ? ಆಕೆ ಏನ್ ಹೇಳಿದ್ದಾರೆ ಪೊಲೀಸರ ಬಳಿ? ಆಕೆನ ಬಿಟ್ಟು ಕಳಿಸಿದ್ಯಾಕೆ? ಪ್ರತಿಮ, ಈಗ ಅರುಣ್ ಕುಮಾರಿ ಅವರು ಹೇಳ್ತಾ ಇರತಕ್ಕಂತ ಹೇಳಿಕೆಗಳನ್ನ ಗಮನಿಸೋದಾದ್ರೆ ಅರುಣ್ ಕುಮಾರಿಯ ಹಿಂದೆ ಯಾರೋ ಒಬ್ಬರಿದ್ದಾರೆ, ಅವರನ್ನ ಪ್ರಿಪೇರ್ ಮಾಡಿ ದರ್ಶನ್ ಆಗೋ ಅವ್ರ ಸ್ನೇಹಿತರು ಏನಿದ್ದಾರೆ ಅವರ ಬಳಿಗೆ ಕಳಿಸಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣಿಸುತ್ತೆ. ಯಾಕಂತಂದ್ರೆ ಆಕೆ ಹೇಳ್ತಾ ಇದ್ದಾಳೆ, ನಾನು ಪಿ ಯು ಸಿ ಓದಿರ್ತಕ್ಕಂಥದ್ದು ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಜನರಿಗೆ ಈ ರೀತಿಯಾಗಿ ಲೋನ್ ಕೊಡಿಸುವಂತ ಕೆಲಸವನ್ನ ಮಾಡ್ತೀನಿ ಅಂತೇಳಿ. ಜೊತೆಗೆ ಇಲ್ಲಿ ಆಕೆಗೆ ಬ್ಯಾಂಕ್ ಮ್ಯಾನೇಜರ್ ಪಟ್ಟವನ್ನ ಕಟ್ಟಿರ್ತಕ್ಕಂಥದ್ದು ಪರ್ಟಿಕ್ಯುಲರ್ ಆದ ಅರ್ಥ ಮೆಲೆಂಟ್ ಅವರ ಪ್ರಕರಣ ಏನಿದೆ ಆ ಪ್ರಕರಣದಲ್ಲಿ ಬ್ಯಾಂಕ್ ಮ್ಯಾನೇಜರ್ನ ಪಟ್ಟವನ್ನ ಕಟ್ಟಿರ್ತಕ್ಕಂಥದ್ದು ಐ ಡಿ ಕಾರ್ಡ್ ಅನ್ನ ಒಬ್ರು ಮಾಡಿಸ್ಕೊಟ್ಟಿದ್ದಾರೆ. ಐ ಡಿ ಕಾರ್ಡ್ ಅನ್ನ ಯಾರು ಮಾಡಿಸ್ಕೊಟ್ರು ಅನ್ನೋದನ್ನ ಈಗ ಹೊರಗೆ ಹೇಳ್ಬೇಕಾಗತ್ತೆ. ಬಹುಶಃ ಅದನ್ನ ಸಂಬಂಧಪಟ್ಟವ್ರು ಹೇಳ್ತಾರೋ ಅಥವಾ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ರಿವೀಲ್ ಆಗುತ್ತೋ ಅದನ್ನು ಕೂಡ ಕಾದ್ ನೋಡ್ಬೇಕು. ಆದ್ರೆ ಆಕೆ ಹೇಳುವಂತದ್ದು ತಾನೊಬ್ಳು ಬೆಂಗಳೂರು ಮೂಲದ ಮಹಿಳೆ, ನಾನು ಓದಿರೋದು ಕೇವಲ ಪಿ ಯು ಸಿ ಅನ್ನಷ್ಟೇ ಓದಿರ್ತಕ್ಕಂಥದ್ದು, ನಾನು ಬೇರೆ ಬೇರೆ ಬ್ಯಾಂಕ್ ಗಳಲ್ಲಿ ಲೋನ್ ಗಳನ್ನ ಕೊಡಿಸ್ತಾ ಇದ್ದೆ. ಆದ್ರೆ ನಿರ್ಮಾಪಕ ಆಗಿರ್ತಕ್ಕಂತ ಉಮಾಪತಿ ಗೌಡ ಏನಿದ್ದಾರೆ, ಉಮಾಪತಿ ಗೌಡ ಅವರೇ ನನ್ನನ್ನ ಮೊದಲಿಗೆ ಸಂಪರ್ಕವನ್ನ ಮಾಡಿದ್ರು, ಅವ್ರು ಸಂಪರ್ಕ ಮಾಡಿ ಆ ನಂತರದಲ್ಲಿ ಪರಿಚಯವಾಯಿತು ಅನ್ನೋದನ್ನ ಹೇಳ್ತಾರೆ. ಇಲ್ಲಿ ಮತ್ತೆ ಉಮಾಪತಿಯ ಮೇಲೆ ಕೂಡ ಸಾಕಷ್ಟು ಅನುಮಾನಗಳು ಮೂಡ್ಲಿಕ್ಕೆ ಕೂಡ ಆಗುತ್ತೆ. ಜೊತೆಗೆ ಇಡೀ ಪ್ರಕರಣ ಈ ರೀತಿಯಾಗಿ ದೊಡ್ಡ ಮಟ್ಟದ ತಿರುವನ್ನ ಪಡ್ಕೊಳ್ಳುತ್ತೆ, ಈ ರೀತಿಯಾಗಿ ಸೀರಿಯಸ್ ಆಗುತ್ತೆ ಅನ್ನೋದು ನನಗೆ ಗೊತ್ತಿರ್ಲಿಲ್ಲ ಅಂತೇಳಿ ತನಗೆ ಎಷ್ಟು ಗೊತ್ತಿತ್ತು ಇಡೀ ಪ್ರಕರಣದಲ್ಲಿ ತನ್ನ ಮುಂದೆ ಇರತಕ್ಕಂತ ಯಾವ್ಯಾವ ವಿಚಾರಗಳಿದ್ವು ಅವೆಲ್ಲವನ್ನು ಕೂಡ ಇಂಚಿಂಚಾಗಿ ಮೈಸೂರಿನ ಹೆಬ್ಬಾಳ ಪೊಲೀಸರ ಮುಂದೆ ಈಗ ಆಕೆ ಒಪ್ಕೊಂಡಿದ್ದಾಳೆ. ಆಕೆ ಹೇಳಿಕೆಯನ್ನ ದಾಖಲು ಮಾಡ್ಕೊಂಡಿರ್ತಕ್ಕಂತ ಪೊಲೀಸರು ಮುಂದೆ ಹೆಚ್ಚಿನ ವಿಚಾರಣೆ ಬೇಕು ಅಂತ ಒಂದು ಅಗತ್ಯ ಬಿದ್ದಂತ ಸಂದರ್ಭದಲ್ಲಿ ನೀವು ಮತ್ತೆ ಠಾಣೆಗೆ ಬರ್ಬೇಕಾಗತ್ತೆ ಅನ್ನೋ ಒಂದು ನೋಟಿಸ್ ಅನ್ನ ಕೊಟ್ಟು ಅವ್ರನ್ನ ಕಳಿಸಿದ್ದಾರೆ. ಆದ್ರೆ ಈಗ ಇಲ್ಲಿ ಎರಡು ಪ್ರಶ್ನೆಗಳು ಮೂಡ್ತವೆ. ಒಂದು, ಅರುಣ್ ಕುಮಾರಿ ಅವ್ರಿಗೆ ಈ ಎಲ್ಲ ದಾಖಲಾತಿಗಳನ್ನ ಕೊಟ್ಟವರು ಯಾರು? ಆ ನಕಲಿ ಐಡಿಯನ್ನ ಅಂದ್ರೆ ಆಕೆ ಒಂದು ಕೇವಲ ಒಂದು ಬ್ರೋಕರಿಂಗ್ ಕೆಲಸವನ್ನ ಮಾಡ್ತಾ ಇರ್ತಕ್ಕಂತ ಮಹಿಳೆಗೆ ಮ್ಯಾನೇಜರ್ ಪಟ್ಟವನ್ನ ಕಟ್ಟಿ ಐಡಿ ಕಾರ್ಡ್ ಅನ್ನ ಕೊಟ್ಟಂತವ್ರು ಯಾರು? ಇದನ್ನ ಈಗ ರಿವೀಲ್ ಮಾಡ್ಬೇಕಾಗತ್ತೆ. ಇದನ್ನ ಪೊಲೀಸರು ಬಾಯ್ ಬಿಡ್ತಾರ ಅಥವಾ ಈ ವಿಚಾರವೂ ಕೂಡ ದರ್ಶನ್ ಅವ್ರಿಗೆ ಗೊತ್ತಾಗಿದೆಯಾ ಅದನ್ನ ಅವ್ರೇನಾದ್ರೂ ಹೇಳ್ತಾರ, ಇವೆಲ್ಲವನ್ನು ಕೂಡ ನಾವು ಕಾದ್ ನೋಡ್ಬೇಕಾಗತ್ತೆ. ಇಡೀ ಪ್ರಕರಣಕ್ಕೆ ಒಂದು ಹಂತದಲ್ಲಿ ದರ್ಶನ್ ಅವರು ಇವತ್ತೇ ಇತಿಶ್ರೀ ಆಡುವಂತ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ನಮಗೆ ಈಗ ಬರ್ತಾ ಇರ್ತಕ್ಕಂತ ಮಾಹಿತಿ ಪ್ರಕಾರವಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಮಧ್ಯಾಹ್ನ 12 ಅಥವಾ 1 ಗಂಟೆಯ ಸುಮಾರಿನ ಹೊತ್ತಿಗೆ ದರ್ಶನ್ ಅವರು ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಸ್ನೇಹಿತರುಗಳು ಕೂಡ ಇರ್ತಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಆ ಒಂದು ಸುದ್ದಿಗೋಷ್ಠಿಯಲ್ಲಿ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರು ಏನ್ ಹೇಳ್ತಾರೆ ಅಂತೇಳಿ, ಯಾಕಂದ್ರೆ ನಿನ್ನೆ ಅವರಾಗ್ಲೇ ಹೇಳ್ತಾ ಇದ್ರು, ನಾನು ಇಲ್ಲಿ ಪೊಲೀಸ್ ಠಾಣೆಗೆ ಬಂದಿರತಕ್ಕಂಥದ್ದು ಪ್ರಕರಣದಲ್ಲಿ ನನ್ನ ಹೆಸರು ತೊಳಕಾಕೊಂಡಿರ್ತಕ್ಕಂಥದ್ದು, ದಾಖಲೆ ಪತ್ರಗಳು ಇರತಕ್ಕಂಥದ್ದು, ಆಸ್ತಿಗೆ ಸಂಬಂಧಪಟ್ಟಂತವು, ಜೊತೆಗೆ ತನ್ನ ಸಹಿ ಪೋರ್ಜರಿ ಆಗಿರ್ತಕ್ಕಂಥದ್ದು, ಈ ಎಲ್ಲಾ ವಿಚಾರಗಳನ್ನ ಮಾತಾಡ್ಕೊಂಡು ಹೋಗ್ಲಿಕ್ಕೆ ಪೊಲೀಸರ ಮುಂದೆ ಬಂದಿದ್ದೀನಿ. ಆ ಮಹಿಳೆ ಕೂಡ ಇದ್ರು, ಜೊತೆಗೆ ಇಡೀ ಪ್ರಕರಣದಲ್ಲಿ ಕಂಡು ಬಂದಿರತಕ್ಕಂಥ ಸ್ನೇಹಿತರುಗಳ ಹೆಸರು ಏನಿದೆ ಆ ಸ್ನೇಹಿತರುಗಳು ಕೂಡ ಎಲ್ಲರೂ ಇದ್ದಾರೆ ಅನ್ನೋದನ್ನ ಮಾಹಿತಿನ ಹೇಳ್ತಾ ಇದ್ರು. ಆಮೇಲೆ ಅವರು ಖಡಕ್ ವಾರ್ನಿಂಗ್ ಅನ್ನ ಕೂಡ ಕೊಟ್ಟಿದ್ರು, ನಾನು ಈ ರೆಕ್ಕೆ ಪುಕ್ಕಗಳೇನಿವೆ ಈ ರೆಕ್ಕೆ ಪುಕ್ಕಗಳನ್ನ ಕತ್ತರಿಸುವಂತವನ್ನಲ್ಲ, ಈ ಪ್ರಕರಣದಲ್ಲಿ ಯಾರೇ ಸಿಕ್ಕಿ ಬಿದ್ದಿರ್ಲಿ ಅವ್ರ ತಲೆಯನ್ನೇ ಕಟ್ ಮಾಡ್ತೀನಿ ಅನ್ನೋ ದೊಡ್ಡ ಮಟ್ಟದ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಈ ಕಾರಣಕ್ಕಾಗಿ ಈಗ ಈ ಪೊಲೀಸರ ಮುಂದೆ ಅರುಣ ಕುಮಾರಿ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳೇನಿವೆ, ಹೇಳಿಕೆಗಳ ಮೂಲಕವಾಗಿ ಗೊತ್ತಾಗ್ತಾ ಇದೆ ಅರುಣ್ ಕುಮಾರಿ ಅವರ ಹಿಂದೆ ಯಾವುದೋ ಒಬ್ಬ ವ್ಯಕ್ತಿಯ ಕೈವಾಡ ಇದೆ. ಆದ್ರೆ ಆ ವ್ಯಕ್ತಿ ಯಾರು ಅನ್ನೋದು ಕೂಡ ಡೌಟ್ ಇಲ್ಲಿ, ಅದನ್ನ ಕೂಡ ತಿಳ್ಕೊಳ್ಬೇಕು. ಅದ್ರ ಜೊತೆಗೆ ಉಮಾಪತಿ ಅವ್ರು ಈಗಾಗ್ಲೇ ಹೇಳ್ತಾ ಇದ್ರು, ಆ ಮಹಿಳೆ ನನ್ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು, ಫೋನ್ ಮಾಡಿದ್ರು, ಆ ನಂತರದಲ್ಲಿ ನಾವೆಲ್ಲ ಕೂತು ಡಿಸ್ಕಷನ್ ಮಾಡಿದ್ವಿ, ಎರಡು ಕಡೆಗೆ ಕಂಪ್ಲೇಂಟ್ ಕೊಟ್ವಿ ಅಂತೇಳಿ. ಆದ್ರೆ ಪೊಲೀಸರ ವಿಚಾರಣೆಯಲ್ಲಿ ಈಗ ಆಕೆ ಹೇಳ್ತಾ ಇರ್ತಕ್ಕಂಥದ್ದು ಉಮಾಪತಿ ಅವರೇ ಮೊದಲಿಗೆ ನನ್ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಅಂತ ಹೇಳುವಂತದ್ದು. ಇಲ್ಲಿ ಒಂದಷ್ಟು ಗೊಂದಲಗಳಿದೆ, ಅಂದ್ರೆ ಗೊಂದಲಗಳು ಮೀನ್ಸ್ ಎರಡೆರಡು ರೀತಿಯಾದ ಹೇಳಿಕೆಗಳಿವೆ. ಇದರಲ್ಲಿ ಯಾವ ಹೇಳಿಕೆ ಸತ್ಯ, ಯಾವ ಹೇಳಿಕೆ ಸುಳ್ಳು ಅನ್ನೋದನ್ನು ಕೂಡ ಸಂಬಂಧಪಟ್ಟವ್ರು ರಿವೀಲ್ ಮಾಡ್ಬೇಕಾಗತ್ತೆ. ಒಂದು, ಈಗ ಪೊಲೀಸರಿಗಾಗ್ಲೇ ಆಕೆಯನ್ನ ಕಳಿಸಿರೋ ಕಾರಣಕ್ಕಾಗಿ ಹೆಚ್ಚಿನ ವಿಚಾರಣೆಗೆ ಯಾವಾಗ ಕರೀತಾರೆ ಅನ್ನೋದು ಕೂಡ ಒಂದು ಕುತೂಹಲವನ್ನ ಉಂಟಿಸಿದ್ರೆ,
ಇದರ ಬೆನ್ನಲ್ಲೇ ದರ್ಶನ್ ಅವರು ಇವತ್ತು ಮಧ್ಯಾಹ್ನದ ವೇಳೆಗೆ ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ ಅನ್ನೋ ಒಂದು ವಿಚಾರ ಏನಿದೆ ಇದು ಹೆಚ್ಚಿನ ಕುತೂಹಲವನ್ನು ಮೂಡಿಸುತ್ತದೆ ಯಾಕಂತಂದ್ರೆ ಇಡಿ ಪ್ರಕರಣದಲ್ಲಿ ಸತ್ಯ ಸತ್ಯತೆ ಗೊತ್ತಾಗಲಿ ಅನ್ನೋ ಕಾರಣಕ್ಕಾಗಿನೇ ಕೂಡ ಖುದ್ದು ಅವರೇ ಠಾಣೆಗೆ ಬಂದಿದ್ರು ಠಾಣೆಗೆ ಬಂದು ಇಡಿ ಪ್ರಕರಣದ ಇಂಚಿಂಚು ತನಿಖೆಯನ್ನ ಮಾಡಿ ಅಂತ ಹೇಳಿ ಪೊಲೀಸರ ಮುಂದೆ ಅವರೇ ಮನವಿ ಮಾಡ್ಕೊಂಡಿದ್ರು ಇಂತ ಸಂದರ್ಭದಲ್ಲಿ ಇವತ್ತು ಆಗ್ಲೇ ಕೂಡ ಸುದ್ದಿಗೋಷ್ಠಿಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಇಡಿ ಪ್ರಕರಣದಲ್ಲಿ ತಮ್ಮ ಸ್ನೇಹಿತರುಗಳೇ ಅಂದ್ರೆ ಆಪ್ತ ವಲಯದಲ್ಲಿ ಗುರುತು ಮಾಡ್ಕೊಂಡಿರ್ತಕ್ಕಂತ ಸ್ನೇಹಿತರುಗಳ ಹೆಸರುಗಳೇ ಬಂದಿರೋದ್ರ ಕಾರಣಕ್ಕಾಗಿ ಅವರಿಗೆ ಸತ್ಯಾಂಶ ಗೊತ್ತಾಗಿದ್ಯಾ ಅಂದ್ರೆ ಇದರಿಂದ ಯಾರಿದ್ರು ಇರ್ತಕ್ಕಂತ ಇಬ್ಬರು ಸ್ನೇಹಿತರ ಕಿತ್ತಾಡದಲ್ಲಿ ಯಾರದು ಸತ್ಯ ಯಾರದು ಮಿಥ್ಯ ಅಂದ್ರೆ ಯಾರು ತಮ್ಮ ಹೆಸರಿಗೆ ಮಸಿ ಬಳುವಂತ ಕೆಲಸವನ್ನ ಮಾಡಿದ್ರು ತಮ್ಮ ಹೆಸರನ್ನ ಬಳಸ್ಕೊಂಡು ಯಾರು ಹಣವನ್ನ ಸುಲಿಗೆ ಮಾಡ್ಲಿಕ್ಕೆ ಪೀಕ್ಲಿಕ್ಕೆ ಹೋಗಿದ್ರು ಇಲ್ಲಿ ಕೇವಲ ಇದರಲ್ಲಿ ಹಣವನ್ನ ಸುಲಿಗೆ ಮಾಡುವಂತದ್ದಷ್ಟೇ ಇತ್ತ ಅಥವಾ ಹೆಸರು ಅಂದ್ರೆ ಸ್ನೇಹಿತರುಗಳ ನಡುವೆ ತಂದಾಕಿ ಅವರುಗಳನ್ನ ದೂರ ಮಾಡುವಂತದ್ದಿತ್ತ ಎಲ್ಲ ವಿಚಾರಗಳ ಬಗ್ಗೆ ದರ್ಶನ್ ಅವರು ಮಾತಾಡ್ತಾರೋ ಅನ್ನೋ ಒಂದು ದೊಡ್ಡ ಕುತೂಹಲ ಕಾಡ್ತಾ ಇದೆ ಎಲ್ರಿಗೂ ಕೂಡ ಅವರ ಸುದ್ದಿಗೋಷ್ಠಿಯತ್ತ ಎಲ್ಲರ ಚಿತ್ತ ಕೂಡ ಮೂಡಿರ್ತಕ್ಕಂಥದ್ದು ಪ್ರತಿಮಾ ಎಸ್ ಎಸ್ ಮಧು ಮತ್ತೆ ನಾನು ನಿಮ್ಮನ್ನು ಸಂಪರ್ಕಿಸ್ತೇನೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡೆಯೋದಕ್ಕೆ ಬಹಳ ಕುತೂಹಲ ಮೂಡಿಸ್ತಾ ಇದೆ ಈ ಪ್ರಕರಣದ ಬಗ್ಗೆ ದರ್ಶನ್ ಹೇಳಿದ್ದೇನು ಕೇಳೋಣ ಇಷ್ಟೊತ್ತಿನೇ ನಮಗೂ ಗೊತ್ತಿಲ್ಲ ಸರ್ ಈಗ ಅವಮ್ಮ ಬಾಯಿ ಬಿಡಬೇಕು ಅದನ್ನೇ ಇಲ್ಲಿ ಪಾಪ ಸಾಹೇಬರು ದೀಪಕ್ ಸಾಹೇಬರು ತುಂಬ ಚೆನ್ನಾಗಿ ಕೂರಿಸಿ ಈಗ ಇಷ್ಟೊತ್ತು ಎಲ್ಲರ ಹತ್ರ ಮಾತಾಡಿ ಉಮಾಪತಿಯವ್ರನ್ನ ಅದಕ್ಕೋಸ್ಕರ ಕರೆಸ್ಕೊಂಡು ಎಲ್ಲ ಕೂತು ಅದನ್ನೇ ಮಾತಾಡಿರೋದು ಈಗ ಸೊ ಆ್ಯಕ್ಚುಲಿ ಅವ್ರು ಅದನ್ನೇನು ಬಾಯಿ ಬಿಡಿಸ್ತಾರೆ ಅವ್ರ ಹತ್ರ ಏನು ಕೇಳ್ತಾರೆ ಅದಾಗಲಿ ಸರ್ ಅದಾಗಿ ಆ್ಯಕ್ಚುಲಿ ಒಂದು ಮಂತ್ ಆಯ್ತು ಸರ್ ಲಾಸ್ಟ್ ಮಂತ್ ಆಗಿದ್ದು ಸರ್ ಇಲ್ಲ ನಾನು ಹೇಳ್ತೀನಲ್ಲ ಅದನ್ನೇ ಕರ್ಕೊಂಡ್ಬಂದಿದ್ರೆ ಕರ್ಕೊಂಡೋಗ್ರೆ ಎಲ್ಲ ನಾನು ಹೇಳ್ತೀನಿ ಎಲ್ಲ ಪುಕ್ಕಾರಕ್ಕೆ ಎಲ್ಲ ಬಂದ್ಬಿಟ್ರೆ ಹೆಂಗೆ ಸರ್ ಸರ್ ಅದಕ್ಕೆ ಒಂದು ಸ್ವಲ್ಪ ಟೈಮ್ ಕೊಟ್ಟು ನಾನು ಹೇಳ್ತಿರೋದು ಸರ್ ನೀವು ಎಷ್ಟೇ ಅಲ್ಲ ಒಂದ್ ನಿಮಿಷ ಆಸ್ ಅ ಬ್ರದರ್ ನಾನು ಹೇಳ್ತೀನಿ ನೀವ್ ಹೆಂಗೆ ತಿರುಗಿಸಿ ಮುರುಗಿಸಿ ಕೇಳಿದ್ರು ನಾನು ಸರಿ ಇದ್ದೇನೆ ಸೊ ಅದಕ್ಕೆ ಬಿಟ್ಬಿಡ್ರಿ ಈಗ ಬರದ್ ಬೇಡ ಅಂತೇಳಿ ಅಲ್ಲಲ್ಲ ಆತರ ಬಂದಾಗ ಸರ್ ನಾನು ರೆಕ್ಕೆ ಕಟ್ ಮಾಡೋ ಸರ್ ತಲೆನೇ ಕಟ್ ಮಾಡೋ ನಾನು ನೀವು ಅದೊಂದು ಅರ್ಥ ಮಾಡ್ಕೊಳಿಸ್ತೇನೆ ಇದರಲ್ಲಿ ಬ್ಲಾಕ್ ಮೇಲ್ ಈಗ ಮೇಲೆ ಏನಿಲ್ಲ ಅದು ಆ್ಯಕ್ಚುಲಿ ನಂದು ಯಾವುದೋ ಒಂದು ಡಾಕ್ಯುಮೆಂಟ್ ಸಿಕ್ಕಿದೆ ನಿಮ್ಮ ಡಾಕ್ಯುಮೆಂಟ್ ಇದೇನಾ ಸರ್ ಇದು ಫೋರ್ಜರಿ ಆಗಿದೆ ಅಂತ ಮುಟ್ಟು ಹೇಳಿದರು ಸೊ ಅದಕ್ಕೋಸ್ಕರ ನೋಡಿ ಸಾಹೇಬ್ ಇದು ಏನು ಅಂತ ಪಡೆ ಯಾಕಂದರೆ ಸುಮ್ಮನೆ ಎಲ್ಲರ ಮೇಲೆ ಹೋಗ್ಬೇಕು ಸರ್ ಬೇಡ ಯಾಕಂದ್ರೆ ಎಲ್ಲ ಸ್ನೇಹಿತನ ಚೆನ್ನಾಗಿದ್ದೀವಿ ಇದು ಯಾಕೆ ನಡೀತಾ ಇದೆ ಅವ್ರಿಗೂ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಬಿಡ್ರಿ ಸೊ ಯಾರು ಪರಿಚಯ ಮಾಡಿಸೋರು ಏನು ಮಾಡಿಸೋರು ಹೆಂಗೆ ಮಾಡಿಸೋರು ಎಲ್ಲ ಹೊರಗಡೆ ಬರುತ್ತೆ ಸರ್ ಇಲ್ಲಿವರೆಗೆ ಬಂದಮೇಲೆ ಇನ್ನು ಅದು ಬರದೇ ಇರುತ್ತಾ ಇದರಲ್ಲಿ ಬ್ಲ್ಯಾಕ್ ಸರ್ ಏನು ಮಾಹಿತಿ ಇಲ್ಲ ಸರ್ ಯಾವುದೋ ಒಂದು ಸಣ್ಣ ಇದಾಗಿದೆ ಸೊ ಅದಕ್ಕೇ ಹಿಂಗಾಗಿದೆ ಸ್ವಲ್ಪ ನೋಡಿ ಸಾಹೇಬ್ರೆ ಯಾಕಂದ್ರೆ ಸುಮ್ಮನೆ ಎಲ್ಲರ ಮೇಲೆ ಹೋಗ್ಬೇಕು ಕೊಡ್ತದೆ ಇದು ಚೆನ್ನಾಗಿರಲ್ಲ ಸ್ವಲ್ಪ ನೋಡಿ ಅಂತ ಹೇಳಿದ್ರು ಅಷ್ಟೇ ಅದು ಬಿಟ್ಟು ಇನ್ನೇನಿಲ್ಲ ಇಲ್ಲ ಇಲ್ಲ ಇದರಲ್ಲಿ ಬ್ಲ್ಯಾಕ್ ಮೇಲು ಗೀಕ್ ಮೇಲೆ ಏನಿಲ್ಲ ಅದು ಆ್ಯಕ್ಚುಲಿ ನಂದು ಯಾವುದೋ ಒಂದು ಡಾಕ್ಯುಮೆಂಟ್ ಸಿಕ್ಕಿದೆ ನಿಮ್ಮ ಡಾಕ್ಯುಮೆಂಟ್ ಇದೇನಾ ಸರ್ ಇದು ಫೋರ್ಜರಿ ಆಗಿದೆ ಅಂತ ಮುಟ್ಟು ಹೇಳಿದರು ಸೊ ಅದಕ್ಕೋಸ್ಕರ ನೋಡಿ ಸಾಹೇಬ್ ಇದು ಏನು ಅಂತ ಪಡೆ ಯಾಕಂದ್ರೆ ಸುಮ್ಮನೆ ಎಲ್ಲರ ಮೇಲೆ ಹೋಗ್ಬೇಕು ಸರ್ ಬೇಡ ಯಾಕಂದ್ರೆ ಎಲ್ಲ ಸ್ನೇಹಿತನ ಚೆನ್ನಾಗಿದ್ದೀವಿ ಇದು ಯಾಕೆ ಹಿಂಗೆ ನಡೀತಾ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.